ಶ್ರೀರಾಮ್ ಸಮರ್ಥ ಆಗಸ್ಟ್ 17. ನಿಷ್ಠೆಯ ಪರಿಣಾಮವು ಬಹಳವಿರುತ್ತದೆ. ಭಗವಂತನ ಮೇಲೆ ಪೂರ್ಣ ನಿಷ್ಠೆಯನ್ನಿಟ್ಟು ನಾವು ಪ್ರಪಂಚದಲ್ಲಿಯ ನಮ್ಮ ಕರ್ತವ್ಯಗಳನ್ನು ಮಾಡಿದ್ದಾದರೆ ನಮಗೆ ಎಂದೂ ದುಃಖ ಪಡುವ ವೇಳೆ ಬರುವುದಿಲ್ಲ. ನಮ್ಮ ಕಡೆಗೆ ವಾರಕ್ಕೊಮ್ಮೆ ಸಂತೆ ಇರುತ್ತದೆ. ಒಬ್ಬ ಗಂಡ ಹೆಂಡತಿ ಇಂಥ ಸಂತೆಗೆ ಹೋಗಿದ್ದರು. ಸಾಯಂಕಾಲವಾಯಿತು. ಅವರ ಮನೆಯು ಬಹಳ ದೂರವಿದ್ದಿತು. ಅವರಿಬ್ಬರು ಈಗ ಸಮಯ ಬಹಳವಾಗಿರುವುದರಿಂದ ರಾತ್ರಿ ಹೋಗುವುದು ಬೇಡ, ಇಂದು ಇಲ್ಲಿಯೇ ಇದ್ದು ಬೆಳಿಗ್ಗೆ ಹೋಗೋಣ ಎಂದು ತಮ್ಮಲ್ಲಿ ಮಾತನಾಡುತ್ತಿದ್ದರು. ಅವರ ಈ ಮಾತುಗಳನ್ನು ಇಬ್ಬರು ಧೂರ್ತ ಜನರು ಕೇಳಿದರು. ಹಾಗೂ ಆ ದಂಪತಿಗಳಿಗೆ, ನೀವೇಕೆ ಗಾಬರಿಯಾಗುತ್ತೀರಿ? ನಾವು ಜೊತೆಗೆ ಇರುವೆವಲ್ಲ. ನಾವು ನಿಮ್ಮ ಮುಂದಿನ ಊರಿಗೆ ಹೋಗುವವರಿರುತ್ತೇವೆ. ನಾವು ರಾಮನ ಸಾಕ್ಷಿಯಾಗಿ ಹೇಳುತ್ತೇವೆ. ನಾವು ಕೂಡಿಕೊಂಡು ಹೋಗೋಣ ಎಂದು ಅಂದರು. ಆ ದಂಪತಿಗಳಿಗೆ ಆ ಜನರು ದುಷ್ಟರೆನಿಸಲಿಲ್ಲ. ಮುಂದೆ ಒಂದು ಕಣಿವೆಯಲ್ಲಿ ಹೋದ ಬಳಿಕ ಅವರು ಗಂಡನನ್ನು ಒಂದು ಗಿಡಕ್ಕೆ ಕಟ್ಟಿದರು. ಹಾಗೂ ಆ ಹೆಣ್ಣು ಮಗಳ ಮೈಮೇಲಿನ ಆಭರಣಗಳನ್ನು ತೆಗೆದುಕೊಂಡರು. ಆಮೇಲೆ ಆ ಹೆಣ್ಣು ಮಗಳ ಸೀರೆ ನೀರಿಗೆಗಳಿಗೆ ಕೈ ಹಚ್ಚಲು ಅವಳು ರಾಮನಿಗೆ ಶರಣು ಹೋಗಿ, ರಾಮ, ನಾನು ಈ ಜನರ ವಿಶ್ವಾಸದ ಮೇಲೆ ಬಂದಿರುವುದಿಲ್ಲ. ಅವರು ನಿನ್ನ ಸಾಕ್ಷಿ ಇಟ್ಟರು ಹಾಗೂ ನಿನ್ನ ಮೇಲೆ ಶಪಥ ಇಟ್ಟಿದ್ದರಿಂದ ಆ ಶಪಥದ ವಿಶ್ವಾಸದಿಂದ ಬಂದಿರುತ್ತೇನೆ. ಈಗ ನೀನೇ ನನ್ನ ಸಂರಕ್ಷಣೆ ಮಾಡುವವನು ಎಂದು ಪ್ರಾರ್ಥಿಸಿದಳು. ಇಷ್ಟರಲ್ಲಿಯೇ ಬಂದೂಕಿನ ಶಬ್ದ ಕೇಳಿಸಿದವು. ಹಾಗೂ ಇಬ್ಬರು ಸಿಪಾಯಿಗಳು ಓಡುತ್ತಾ ಅಲ್ಲಿಗೆ ಬಂದರು. ಆಗ ಕಳ್ಳರು ಓಡಿ ಹೋದರು. ಹಾಗೂ ಆ ಸಿಪಾಯಿಗಳು ಅವರನ್ನು ಬಿಡುಗಡೆ ಮಾಡಿದರು. ಅವರ ಆಭರಣ ಹಾಗೂ ಸಾಮಾನುಗಳನ್ನು ಅವರಿಗೆ ತಿರುಗಿ ಕೊಟ್ಟು ಅವರನ್ನು ಮನೆಗೆ ಮುಟ್ಟಿಸಿದರು. ಮನೆಗೆ ಹೋದ ಮೇಲೆ ಆ ಹೆಣ್ಣು ಮಗಳು, ಹಾಗೆಯೇ ಹೋಗಬೇಡಿರಿ, ಸ್ವಲ್ಪ ಬೆಲ್ಲ ತಿಂದು ನೀರು ಕುಡಿದು ಹೋಗಿರಿ ಎಂದು ಅಂದಳು. ಅದಕ್ಕೆ ಅವರು, ನಮಗೆ ಬಹಳ ಕೆಲಸಗಳು ಇರುತ್ತವೆ ಎಂದು ಅಂದರು. ಅದಕ್ಕೆ ಅವಳು, ಸ್ವಲ್ಪ ನಿಲ್ಲಿರಿ, ನಾನು ಈಗಲೇ ತರುತ್ತೇನೆ ಎಂದು ಅಂದು ಒಳಗೆ ಹೋಗುವುದರೊಳಗೆ ಅವರು ಅದೃಶ್ಯರಾದರು. ನಿಷ್ಠೆಯೂ ಹೀಗಿರಬೇಕು. ಈವರೆಗೂ ಎಷ್ಟೋ ಜನರ ಮೇಲೆ ವಿಕಟ ಪ್ರಸಂಗಗಳು ಬಂದಿರಬಹುದು, ಆದರೆ ತಮ್ಮ ನಿಷ್ಠೆಯಿಂದಲೇ ಅವುಗಳಿಂದ ಪಾರಾಗಿರುತ್ತಾರೆ. ಸಗುಣ ಭಕ್ತಿಯ ದೊಡ್ಡ ಲಾಭವೆಂದರೆ, ನಾವು ರಾಮನ ಪಾದಗಳ ಮೇಲೆ ತಲೆಯನ್ನಿಟ್ಟಾಗ ನಮ್ಮ ಭಾವನೆಗಳು ತುಂಬಿ ಬರುತ್ತವೆ. ಇಂಥ ಸಮಯದಲ್ಲಿ ನಾವು ರಾಮನಿಗೆ, ರಾಮ, ನಿನ್ನ ಹೊರತು ನನಗೆ ಈಗ ಯಾರೂ ಇಲ್ಲ, ನೀನು ನನ್ನನ್ನು ನಿನ್ನವನಾಗಿ ಮಾಡಿಕೊ, ನಾನು ಅವಗುಣಿ ಇರಬಹುದು, ನೀನು ನನ್ನನ್ನು ಉಪೇಕ್ಷೆ ಮಾಡಬೇಡ, ನಾನು ನಿನಗೆ ಶರಣು ಬಂದಿರುತ್ತೇನೆ ಎಂದು ಪ್ರಾರ್ಥನೆ ಮಾಡಬೇಕು. ನಮ್ಮ ಸ್ವಭಾವದಲ್ಲಿ ಭಗವಂತನ ಶ್ರದ್ಧೆಯಿಂದುಂಟಾದ ಗಾಂಭೀರ್ಯ ಅಂದರೆ ಧೈರ್ಯ ಇರಬೇಕು. ಯಾರು ಭಗವಂತನ ಮೇಲೆ ನಿಷ್ಠೆಯನ್ನಿಡುತ್ತಾರೋ ಅವರ ಮೇಲೆ ಸಮಸ್ತ ಜಗತ್ತಿನ ನಿಷ್ಠೆಯೂ ಕೂಡುತ್ತದೆ. ಜನರು ದೇವರನ್ನೂ ಕೂಡ ದೂರ ಸರಿಸಿ ಇಂಥ ನಿಷ್ಠಾವಂತ ಜನರನ್ನು ಅನುಸರಿಸುತ್ತಾರೆ. ನಿಷ್ಠೆಯ ಪರಿಣಾಮವು ಬಹಳ ದೊಡ್ಡದಿರುತ್ತದೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ಮೇಲೆ ಪೂರ್ಣ ನಿಷ್ಠೆಯನ್ನಿಟ್ಟು ಪ್ರಪಂಚ ಮಾಡಿರಿ. ಅದು ನಿಶ್ಚಿತವಾಗಿ ಸುಖದ್ದಾಗುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.